ತುಮಕೂರು ನಗರದ ಬನಶಂಕರಿಯಲ್ಲಿರುವ ಸೇವಾ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯಕ್ಕೆ ಹೆರಿಗೆಯಾದ ಒಂದು ಗಂಟೆಯಲ್ಲಿಯೇ ತಾಯಿ ಮೃತಪಟ್ಟಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ। ತುಮಕೂರು ನಗರದ ರಾಜೀವ್ ಗಾಂಧಿ ನಗರದ ಮಹಿಳೆಯೊಬ್ಬರು ಹೆರಿಗೆಗೆ ಎಂದು ಸೇವಾ ಆಸ್ಪತ್ರೆಗೆ ದಾಖಲಾಗಿದ್ರು। ಹೆರಿಗೆಯಾಗಿ ಒಂದು ಗಂಟೆಯಲ್ಲಿ ತಾಯಿಗೆ ರಕ್ತಸ್ರಾವವಾಗಿ ಮೃತಪಟ್ಟಿರುವ ಘಟನೆ ನಡೆದಿದೆ। ಇದು ವೈದ್ಯರ ನಿರ್ಲಕ್ಷ್ಯ ಎನ್ನಬಹುದು। ಮಹಿಳೆಗೆ ಹೆರಿಗೆ ಮಾಡಿಸಿದ ಡಾಕ್ಟರ್ ಅಖಿಲರವರ ನಿರ್ಲಕ್ಷ್ಯದಿಂದ ಮಹಿಳೆ ಮೃತಪಟ್ಟಿದ್ದಾರೆ ಎಂದು ಸಂಬಂಧಿಕರು ಆರೋಪಿಸಿದರು। ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಮೃತರ ಸಂಬಂಧಿಕರು ಆಸ್ಪತ್ರೆಯ ಬಳಿ ಜಮಾವಣೆಗೊಂಡು ಸೇವಾ ಆಸ್ಪತ್ರೆಯ ವಿರುದ್ಧ ಹಾಗೂ ಡಾಕ್ಟರ್ ಅಖಿಲರವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು। ಇನ್ನು ಆಸ್ಪತ್ರೆಯಲ್ಲಿ ಪ್ರತಿ ವರ್ಷ ಒಂದಿಲ್ಲ ಒಂದು ಇಂತಹ ಘಟನೆಗಳು ನಡೆಯುತ್ತಿದ್ದು ಕಳೆದ ವರ್ಷ ಈ ಆಸ್ಪತ್ರೆಯ ಲೈಸೆನ್ಸ್ ಅನ್ನು ರದ್ದುಗೊಳಿಸಲಾಗಿತ್ತು। ಮತ್ತೆ ಲೈಸೆನ್ಸ್ ಪಡೆದುಕೊಂಡಿರುವ ಡಾಕ್ಟರ್ ಅಖಿಲ ತನ್ನ ನಿರ್ಲಕ್ಷ್ಯದಿಂದ ಮತ್ತೊಂದು ಮಹಿಳೆಯ ಪ್ರಾಣ ಬಲಿ ಪಡೆದಿದ್ದಾರೆ। ಮೃತಪಟ್ಟ ಮಹಿಳೆಗೆ ಮೊದಲೇ ಎರಡು ಮಕ್ಕಳಿದ್ದು ಈಗ ಮೂರನೇ ಮಗು ಅನಾಥವಾಗಿದೆ। ಬಲ್ಕಿಸ್ ಬಾನು ಅಂತ ಇಂದ ಮರಣ ಲೇಡಿ ಬಲ್ಕಿಸ್ ಬಾನು ಅಂತ ಯಾಸಿನ್ ಅನ್ನೋರ ಯಾಸಿನ್ ಅನ್ನೋರ ಮಿಸ್ಸಸ್ ಪ್ರೆಗ್ನೆಂಟ್ ಲೇಡಿ ಡೆಲಿವರಿಗೆ ಹೋಗಿರ್ತತೆ। ಈ ಸೇವಾ ಹಾಸ್ಪಿಟಲ್ ಬಂಚಂಗ್ರಿ ಬಸ್ ಸ್ಟಾಪ್ ಹತ್ರ ಬಂಚಂಗ್ರಿ ಪೆಟ್ರೋಲ್ ಬಂಕ್ ಪಕ್ಕ ಸೇವಾ ಹಾಸ್ಪಿಟಲ್ ಅಂತ ಐತೆ। ಇದು ಸೇರಿ ಆ ಹಾಸ್ಪಿಟಲ್ ನಾಲ್ಕನೇ ಕೇಸ್ ಐದನೇ ಕೇಸ್ ಇದು ಸೇರಿ ಎರಡು ವರ್ಷ ಲೈಸೆನ್ಸ್ ರದ್ದಾಗಿ ಬಂದಾಗಿತ್ತು। ತಿರ್ಗಾ ಏನೇನೋ ಮಾಡ್ಕೊಂಡು ಲೈಸೆನ್ಸ್ ತಗೊಂಡು ಹಾಸ್ಪಿಟ್ಲು ನಡೆಸ್ತಾ ಇದ್ರು। ಇದು ಸೇರಿ ಐದನೇ ಕೇಸು। ಯಾಸಿನ್ ಅನ್ನೋರ ಹೆಂಡತಿ ಅವರು ಬಲ್ಕಿಸ್ ಬಾನು ಅಂತ ಆ ಅಮ್ಮ ಏನು ಮಾಡಿದಾಳಂದ್ರೆ ಆಪರೇಷನ್ ಸಿಜರಿಯನ್ ಆಪರೇಷನ್ ಮಾಡಿ ಡೆಲಿವರಿ ಮಾಡಿದಾಳೆ। ಏನು ಸ್ಕ್ಯಾನಿಂಗ್ ಆಗಿದೆ ಒಳಗಡೆ ಏನು ಪೇಷಂಟಿಗೆ ಏನು ಕಂಡೀಷನ್ ಕ್ರಿಟಿ ಯಾವ ರೀತಿ ಕಂಡೀಷನ್ ಏನೈತೆ ಅಂತ ನೋಡಿಲ್ಲ ಸ್ಕ್ಯಾನಿಂಗ್ಗಳು ಮಾಡಿಲ್ಲ। ಡೆಲಿವರಿ ಮಾಡಿಬಿಟ್ಟು ಹೆಣ್ಮಗು ಆಗೈತೆ ಡೆಲಿವರಿ ಆದಮೇಲೆ ಬ್ಲೀಡಿಂಗ್ ಶುರು ಆಗೈತೆ ಆಮೇಲೆ ಹೊಟ್ಟೆ ಊಬ್ರ ಶುರು ಆಗೈತೆ। ಊಬ್ರ ಶುರು ಆಗಿದ ತಕ್ಷಣ ಅಲ್ಲಿಂದ ಹಾಸ್ಪಿಟ್ಲಿಂದಲೇ ಪೇಷಂಟ್ ಏನೂ ನೋಡಲ್ಲ ಯಾರನ್ನೂ ನೋಡಲ್ಲ ಸೈಡಿಂದ ಹೋಗಕ್ಕೆ ಹೊರಟಿರ್ತಾಳೆ। ಆ ಟೈಮಲ್ಲಿ ಆ ಪೇಷಂಟ್ ಕಡೆಯವರು ಮತ್ತು ಅಲ್ಲಿ ಆಚೆ ರೋಡಾಗಿದ್ದಂಥ ಸ್ವಲ್ಪ ಹುಡುಗರು ಆ ಅಮ್ಮನ ಕಾರ್ ಅಡ್ಡ ಹಾಕಿ ತಡೀತಾರೆ। ತಡದ ಮೇಲೆ ಏನಾಗುತ್ತೆ ಅಂದರೆ ಇಲ್ಲಿ ತಿರ್ಗಾ ಎಲ್ಲ ಎಚ್ಚೆತ್ಕೊಂಡು ಅರುಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹಾಸ್ಪಿಟ್ಲಿಗೆ ಆಂಬ್ಯುಲೆನ್ಸು ಕರೆಸಲ್ಲ ಅಮ್ಮ ನಮ್ಮಲ್ಲಿದ್ದ ಹುಡುಗರು ಆಂಬ್ಯುಲೆನ್ಸ್ ಕರೆಸಿ ಅಲ್ಲಿಂದ ಸಿದ್ಧಗಂಗಾ ಹಾಸ್ಪಿಟ್ಲಿಗೆ ತೊಗೊಂಬಂದು ಅಡ್ಮಿಟ್ ಮಾಡ್ತಾರೆ। ಸಿದ್ಧಗಂಗಾ ಹಾಸ್ಪಿಟ್ಲ್ ಪಾಪ ಇವರೆಲ್ಲ ಒಳ್ಳೆ ರೀತಿ ಟ್ರೀಟ್ಮೆಂಟ್ ಮಾಡಿ ಆದಷ್ಟು ಪ್ರಯತ್ನ ಪಡ್ತಾರೆ ಏನೇನು ಮಾಡಬೇಕಾಗಿತ್ತು ಅವ್ರ ಪ್ರಯತ್ನಗಳೆಲ್ಲ ಮಾಡ್ತಾರೆ ಬಟ್ ಅಲ್ಲಿ ಏನಾದರೂ ಪೇಷಂಟ್ ಉಳಿಯಲ್ಲ। ಆಮೇಲೆ ಗೊತ್ತಾಗುತ್ತೆ ಆ ಯಮ್ಮಂಗೆ ಹೋಗಿ ಒಳಗಡೆ ಕೂತ್ಕೊಂಡೆ ಆ ಯಮ್ಮಂಗ ಏನು ಅಖಿಲ ಅಂತ ಅಖಿಲ ಅಂತ ಮೇಡಮ್ ಅವ್ರು ಲೇಡಿ ಡಾಕ್ಟ್ರು ಅವ್ರಿಗೆ ಮಾತಾಡಿದ್ರೆ ಸರ್ ಒಳಗಡೆ ಗಡ್ಡೆ ಇದ್ದಿದ್ದು ನಾನು ನೋಡಲಿಲ್ಲ ಅದ್ದಿದ್ದಿದ್ದು ನಾನು ನೋಡಲಿಲ್ಲ ಆಯ್ತಮ್ಮ ನೀನು ನೋಡಲಿಲ್ವಲ್ಲ ನೀನು ಅವೆಲ್ಲ ಸ್ಕ್ಯಾನಿಂಗ್ ಮಾಡಿದಲ್ಲೇ ನೀನು ಯಾವ ರೀತಿ ನೀನು ಪೇಷಂಟಿಗೆ ನೀನು ಆಪ್ರೇಷನ್ ಮಾಡಿದೆ ಡೆಲಿವರಿ ಮಾಡಿದೆ ಅಂತಲೂ ನಾವು ಕೇಳ್ತೀವಿ। ಲಾಸ್ಟ್ಗೆ ಏನೇನು ಮಾಡಿದ್ರೆ ಅಯ್ಯಮ್ಮ ಏನು ಹೇಳೋ ಪರಿಸ್ಥಿತಿಯಲ್ಲೂ ಇಲ್ಲ ಇದು ಸೇರ ನಾಲ್ಕನೇದ ಐದನೇದ ಅಯ್ಯಮ್ಮ ಎಲ್ಲಿ ಪ್ರಾಕ್ಟೀಸ್ ಮಾಡೈತೋ ಎರಡು ಡಿಗ್ರಿ ತಂದೈತೋ ಗೊತ್ತಿಲ್ಲ ಎಣ್ಣೆ ಬೇರೆ ಹೊಡಿತಂತೇಳಿ ಡ್ಯೂಟಿಯಲ್ಲಿದ್ದಾಗ ಅಯ್ಯಮ್ಮ ಅದು ನಮಗೆ ಈಗ ಎಲ್ಲಿರೋ ಸಾರ್ವಜನಿಕರು ಅಲ್ಲಿ ಹೋಗಿದ್ದವರೆಲ್ಲ ಬಂದು ಹೇಳಿ ಹೇಳ್ತಾ ಇರೋದಿದ್ದು ಇಷ್ಟೆಲ್ಲ ಆದ್ರೂ ಮಾನ್ಯ ಡಿ ಎಚ್ ಒ ಸಾಹೇಬರು ಡಿ ಎಸ್ ಸಾಹೇಬರು ಇವ್ರಿಗೆಲ್ಲ ಎನ್ಕ್ವೈರಿ ಆಗ್ತಾರೋ ಇಲ್ವೋ ಇವರಿಂದ ಗಮನ ಇಟ್ಟಿರ್ತಾರೋ ಇಲ್ವೋ ಇವ್ರಿಗೆ ತಿರ್ಗಾ ಲೈಸೆನ್ಸ್ ಕೊಟ್ಟಮೇಲೆ ಯಾವ್ಯಾವ ರೀತಿ ಕಂಡೀಷನ್ಗಳು ಹಾಕೊಂಡು ಲೈಸೆನ್ಸ್ ಕೊಟ್ಟರೋ ಗೊತ್ತಿಲ್ಲ। ಇವತ್ತು ಏನೋ ಅಂತ ತೀರ್ಮಾನ ಮಾಡೋಣ ಅಂತ ತೀರ್ಮಾನಕ್ಕೆ ಬಂದರೂ ತೀರ್ಮಾನಕ್ಕೂ ರೆಡಿ ಇಲ್ಲ ಅಮ್ಮ ಕಂಪ್ಲೇಂಟ್ ಮಾಡೋಕ್ಕೆ ಎಫ್ ಐ ಆರ್ ಮಾಡೋಕ್ಕೆ ನಾವು ನಮ್ಮ ಫ್ರೆಂಡ್ ಅವರು ಎದುರುಗಡೆ ಸೇವಾ ಹಾಸ್ಪಿಟ್ಲ್ ಎದುರುಗಡೆ ಏನಿದೆ ಟೀ ಒಟ್ಟು ಅಲ್ಲೇ ಟೀ ಕುಡಿತಾ ಇದ್ವಿ ಸೊ ಇಲ್ಲೇ ನೋಡ್ತಾ ಇದ್ವಿ ಭಾಳ ಓಡಾಡ್ತಾ ಇದ್ರು ಆಂಬ್ಯುಲೆನ್ಸ್ ಬಂತು ಜನ ಅಂದರೆ ಅವ್ರಿಗೆ ಏನು ಪೇರೆಂಟ್ಸ್ ಇದ್ದಾರೆ ಭಾಳ ಅಳ್ತಾ ಇದ್ರು ಇವರೂ ಇದ್ರು ಅಳ್ತಾ ಇದ್ರು ಬಂದು ನೋಡಿದ್ವಿ ನೋಡಿದ್ರೆ ತಣ್ಣಗೆ ಹೋಗ್ಬಿಟ್ಟವ್ರೆ ಆಗೋಗ್ಬಿಟ್ಟಿದ್ರು ಸೊ ಆದರೂ ಎಮರ್ಜೆನ್ಸಿ ಎಮರ್ಜೆನ್ಸಿ ಅಂತ ತಗೊಂಡೋದ್ರು ಬಟ್ ಡಾಕ್ಟ್ರು ನಮಗೆ ಗೊತ್ತಾಗ್ತಾ ಇದೆ ಹೊರಟೋಗಿದ್ದಾರೆ ಅಂತ ಆದರೂ ತಗೊಂಡೋಗೋರಲ್ಲ ಯಾಕೆ ಈಗ ಯಾಕೆ ಆಗ್ತಾ ಇದೆ ಅಂತ ಏನಂತ ಗೊತ್ತಾಗ್ತಿಲ್ಲ ಈ ಹಾಸ್ಪಿಟ್ಲಲ್ಲಿ ವರ್ಷಕ್ಕೆ ಈ ಥರ ಕೇಸ್ ಬರ್ತಾ ಇದೆ ಸೊ ಆದ್ರಿಂದ ಎಲ್ಲರೂ ಒಂದು ಏನು ಸರ್ಕಾರ ಏನಿದೆ ಅದಕ್ಕೆ ಒಂದು ಬದ್ಧ ಕ್ರಮ ತಗೋಬೇಕು ಆರೋಗ್ಯ ಇಲಾಖೆಯವರು ಕೂಡ ಇದಕ್ಕೆ ಒಂದು ಬದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಒಂದು ವಿನಂತಿ। ಆಸ್ಪತ್ರೆಯಲ್ಲಿ ಇಂತಹ ಘಟನೆಗಳು ಮರುಕಳಿಸುತ್ತಿದ್ದು ಮತ್ತೊಮ್ಮೆ ಈ ಮಹಿಳೆಯ ಸಾವಿಗೆ ಕಾರಣರಾಗಿದ್ದಾರೆ। ಡಾಕ್ಟರ್ ಅಖಿಲರವರ ವಿರುದ್ಧ ಹಾಗೂ ಸೇವಾ ಆಸ್ಪತ್ರೆಯ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಆಸ್ಪತ್ರೆಯ ಲೈಸೆನ್ಸ್ ಅನ್ನು ರದ್ದುಗೊಳಿಸಬೇಕೆಂದು ಡಿಎಚ್ಒ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಿಕರು ಒತ್ತಾಯಿಸಿದ್ದಾರೆ। ಚೇತನ್ ಅಮೋಕ್ ಟಿವಿ ತುಮಕೂರು।